ತಮ್ಮ ಸಂಬಂಧಪಟ್ಟಿದ್ದಿಲ್ಲ ಸರ್ ಅಧ್ಯಕ್ಷರೇ. ಇಲ್ಲ ಇಲ್ಲ ಸಭಾಧ್ಯಕ್ಷರು ಹೇಳೋದು ಕರೆಕ್ಟ್ ಆಗಿದೆ. ಇದು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದೇ ಕ್ರಿಯಾ ಯೋಜನೆ ಮಾಡಿರೋದು ನಮ್ಮ ಇಲಾಖೆಯಿಂದ ಪಿ ಡಿ ಒ ಕ್ರಿಯಾ ಯೋಜನೆ ಮಾಡಿದ್ದಾರೆ ಕ್ರಿಯಾ ಯೋಜನೆ. ಅದರಿಂದ ಇದು ಅವರು ನಮಗೆ ಹಾಕಿದ್ದಾರೆ. ಇದು ಸಮಾಜ ಕಲ್ಯಾಣ ಇಲಾಖೆಯವರು ಇದು ಉತ್ತರ ಕೊಡಬೇಕು ಸರ್. ಈಗ ಏನಾಗಿದೆ ಅಂದರೆ ನಾನು ಸಮಾಜ ಕಲ್ಯಾಣ ಸಚಿವನಿದ್ದಾಗ ಉಳಿದಂಥ ಒಂದು 4-5 ವರ್ಷದ ಏನು ಹಣ ಯಾವುದು ಯುಟಿಲೈಸ್ ಆಗಿರಲಿಲ್ಲ, ಅವೆಲ್ಲ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೊಟ್ಟಿವೆ ಅಧ್ಯಕ್ಷರೇ. ಗುಲ್ಬರ್ಗಾ ಗ್ರಾಮೀಣ, ಗುಲ್ಬರ್ಗಾ ನಗರ ಪ್ರದೇಶ, ಮತ್ತು ಚಿಂಚೋಳಿ ವಾಡಿ ಪುರಸಭೆ, ಅದೇ ರೀತಿ ಚಿತಾಪುರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದರೆ ದುರ್ದೈವಕ್ಕೆ ಬೇರೆ ಎಲ್ಲ ಕಡೆ ಬಂದಿದೆ. ನಾನೇ ಸಚಿವನಾದಾಗ ನನ್ನ ಮತಕ್ಷೇತ್ರಕ್ಕೆ ಬಂದಿಲ್ಲ, ಇದು ಒಂದು ಬಿಟ್ಟೋಗಿತ್ತು. ಇದು ಅಲೋಕೇಟೆಡ್ ಅಮೌಂಟ್, ಅಮೌಂಟ್ ಕೂಡ ಸೋಷಿಯಲ್ ವೆಲ್ಫೇರ್ನಲ್ಲಿ ಇದ್ದಿದ್ದು. ಇದು ನೀವೇನು ಅವರೇನು ಕಳಿಸ್ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆಯೂ ಕಳಿಸ್ಕೊಟ್ಟಿದ್ದಾರೆ, ಏನು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ಕಳಿಸ್ಕೊಟ್ಟಿದ್ದಾರೆ. ಅದು ಕಳಿಸ್ಕೊಡ್ಬೇಕಾಗಿರೋ ಜವಾಬ್ದಾರಿ ಸಾಹೇಬ್ರು ಹೇಳ್ದಂಗೆ ಪುರಸಭೆದು ಅವ್ರು ಮಾಡಿದ್ದಾರೆ. ಹಣ ಬಿಡುಗಡೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳಿದ್ರೆ ಇವರು ಉಡಾಫೆಯಾಗಿ ಉತ್ತರ ಸಮಾಜ ಕಲ್ಯಾಣದವರು ಹೋಗಿ ನಗರ ಇದು ಪುರಸಭೆ ಇದಕ್ಕೆ ಕೊಟ್ಟಿದ್ದಾರೆ, ಅವರು ನಗರಾಭಿವೃದ್ಧಿ ಸಚಿವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಸಮಾಜ ಕಲ್ಯಾಣ ಅದಲ್ಲಿರುವಂಥ ಅಧಿಕಾರಿಗಳಿಗೆ ಅವ್ರ ಹಣ ಯಾವುದು, ಹೇಗೆ ಮಾಡಬೇಕು, ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅಂತಂಗೆ ಅರ್ಥ ಆಯಿತು. ಮತ್ತೀಗ ಪಾಪ ಈಗ ಸಾಹೇಬ್ರಿಗೆ ಮುಜುಗರ ಮಾಡ್ದಂಗೆ ಆಗುತ್ತಲ್ವ ಇದು? ಇದು ಉತ್ತರನೇ ತಪ್ಪಿದೆ. ಖಾತೆ ನಿರ್ವಹಣೆ ಮಾಡಿ ಹೋಗಿದ್ದೀರಾ ನೋಡಿ ನೀವು ಸರ್, ಎಂಥ ಒಳ್ಳೆ ಖಾತೆ ನಿರ್ವಹಣೆ ಮಾಡಿ ಹೋಗಿದ್ದೀರಾ, ನೀವೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಕಡೆ ನಾವಿದ್ದಾಗ ಒಳ್ಳೆ ಆಫೀಸರ್ಸ್ ಹಾಕಿದ್ವಿ. ದುರ್ದೈವ ನೋಡಿ, ನೀವು ಹೆಂಗೆ ಆಫೀಸರ್ಸ್ ಚೇಂಜ್ ಮಾಡಿದ್ದೀರಾ, ಅವ್ರ ಇಲಾಖೆ ಹೆಂಗೆ ನಿರ್ವಹಿಸೋದು ಅವರಿಗೆ ಗೊತ್ತಿಲ್ವಾ? ನೀವು ಆಫೀಸರ್ಸನ್ನು ಚೇಂಜ್ ಮಾಡಿ ಅಥವಾ ಮಂತ್ರಿಯನ್ನು ಚೇಂಜ್ ಮಾಡಿ? ಅಧ್ಯಕ್ಷ, ಈಗ ಮಾಧುಸ್ವಾಮಿ ಅವರು ಇದನ್ನು ಏನು ಮಾಡೋಣ ಈಗ? ಸಚಿವರು ನಾಳೆನೂ ಬರೋದಿಲ್ಲ ಅಂತ ಕಾಗದ ಕೊಟ್ಬಿಟ್ಟವ್ರೆ. ಅವ್ರು ಉತ್ತರ ಬೇಕು ಅಂದ್ರೆ ನಾವು ಸರ್ಕಾರದ ಪರವಾಗಿ ಎಷ್ಟೈತೆ ಹೇಳ್ಬೋದು, ಅವ್ರು ಸಪ್ಲಿಮೆಂಟ್ರೀಸ್ ಕೇಳಿ ಹೇಳಕ್ ನಮಗೆ ಕಷ್ಟ ಆಗುತ್ತೆ ಸರ್. ಮೀಸಲಿಟ್ಟಿರುವ ಹಣ ಸೋಷಿಯಲ್ ವೆಲ್ಫೇರ್ ಇಂದ ಬರಬೇಕಾಗಿದೆ. DPR ಕಳಿಸ್ಕೊಟ್ಟು 2.5 ವರ್ಷ ಆಗಿದೆ, ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಷ್ಟೇ ನಾವು ಕೇಳ್ತಾ ಇದ್ರು. ಅಥವಾ ಹಣ ಯಾವಾಗ ಬಿಡುಗಡೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಿಸ್ತೀರಾ ಸೋಷಿಯಲ್ ವೆಲ್ಫೇರ್ ಇಂದ ಅಷ್ಟೇ ಕೇಳ್ತಾ ಇರೋದು. ಸನ್ಮಾನ್ಯ ಸಚಿವರಿಗೆ ಮತ್ತು ಇಲಾಖೆಗೆ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡಿಸ್ತೀವಿ. ಉತ್ತರ ದಯವಿಟ್ಟು ಸೋಮವಾರ ಕೊಡಿ ಸರ್ ಬೇಕಿದ್ರೆ. ಸರ್ ಅಧ್ಯಕ್ಷರೇ, ಓಕೆ ಈಗ ಅಲ್ಲ, ಇದಕ್ಕೆ ಏನು ಅಂದ್ರೆ ಈ ಪ್ರಶ್ನೆಯನ್ನ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾಯಿಸಬೇಕಾಗತ್ತೆ ಸರ್. ಸಮಾಜ ಕಲ್ಯಾಣಕ್ಕೆ ಇತ್ತು, ಆಯ್ತು, ಈಗ ಇವರು ಉತ್ತರ ಕೊಟ್ಟವ್ರು ಇವರಲ್ಲ. ಈಗ ನೀವು ಇದನ್ನ ಸರ್ ವರ್ಗಾಯಿಸಿದ್ದು ನಿಮ್ ಗಮನಕ್ಕೆ ಎಲ್ಲಿ ಬಂತಿದೆ? ಈಗ ಸಮಾಜ ಕಲ್ಯಾಣದಿಂದ ಕೇಳಿರೋದು ನಾನು ಸಮಾಜ ಕಲ್ಯಾಣ ಸಚಿವರಿಗೆ. ಇವರು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಏನ್ ಮಾಡ್ಕೊಂಡಿದಾರ ಗೊತ್ತಿಲ್ಲ. ಇದಲ್ಲ ಅಂಡರ್ಸ್ಟ್ಯಾಂಡಿಂಗ್ ಏನು ಇಲ್ಲ. ನೀವು 20 ಕೋಟಿಗೆ ಕ್ರಿಯಾ ಯೋಜನೆ ನಮ್ಮ ಇಲಾಖೆಯಿಂದ PDO ಮಾಡಿದ್ದಾರೆ. ಆ ಕ್ರಿಯಾ ಯೋಜನೆಯನ್ನ ನೀವು ಸಮಾಜ ಕಲ್ಯಾಣ ಇಲಾಖೆನಾಗ ಪ್ರಸ್ತಾವನೆಯನ್ನು ಕಳಿಸ್ಬೇಕಾಗಿತ್ತು. ಅವರು ಹಣ ನಮ್ಮ ಇಲಾಖೆಗೆ ಬಿಡುಗಡೆ ಆದಾಗ ನಾವು ಅದನ್ನು ಟೆಂಡರ್ ಪ್ರೊಸೆಸಿಂಗ್ ಮಾಡಿ ಅದನ್ನು ಕಾರ್ಯಗತ ಮಾಡಬೇಕಾಗಿರೋದು ನಮ್ಮ ಇಲಾಖೆ ಕೆಲಸ. ಆದ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ನಮಗೆ ಹಣನೇ ಸ್ವೀಕೃತ ಆಗಲಿಲ್ವಲ್ಲ ಸರ್. ದುಡ್ಡು ಯಾಕೆ ಬಿಡುಗಡೆ ಆಗಿಲ್ಲ ಅಂತಲೇ ನನ್ನ ಪ್ರಶ್ನೆ ಇರೋದು. ಅಲ್ಲ ಈಗ DPR ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಅವ್ರು ಸಿಂಪಲ್ ಆಗಿ ಏನ್ ಹೇಳ್ತಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆನೂ ಅದೇ ಸರ್. ಸಮಾಜ ಕಲ್ಯಾಣ ಸಚಿವರಿಗೆ ನಂದು ಪ್ರಶ್ನೆ ಇತ್ತು. ಈಗ ಅಲ್ಲಿಗೆ ವರ್ಗಾವಣೆ ಮಾಡಿದಾರೆ ನನಗೆ ಗೊತ್ತಿಲ್ಲ. ಇದನ್ನ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಕೇಳೋಣ. ಪ್ರಶ್ನೆನೇ ವರ್ಗಾವಣೆ ಮಾಡೋರೆ ಕೇಳೋಣ. ಇದನ್ನ ಪೆಂಡಿಂಗ್ ಇಡೋಣ, ಪೆಂಡಿಂಗ್ ಇಟ್ಟು ಇದಾದ್ಮೇಲೆ ಏನೋ ತಗೊಳ್ಳಿ ಸರ್ ಇದನ್ನ. ಓಕೆ, ಈಗ ಸಂಬಂಧ ಅಲ್ಲ, ಈಗ ಆಯ್ತು ಬಿಡ್ರಿ, ಗೊತ್ತಾಯ್ತು ಪ್ರಿಯಾಂಕಾ, ಈಗ ಕ್ಲಿಯರ್ ಆಯ್ತು. ಯಶವಂತ ರಾಯ್ ಗೌಡ ಪಾಟೀಲ್, ಯಶವಂತ ರಾಯ್ ನಿಮ್ದು ಉತ್ತರ ಸಚಿವರು ಕೌನ್ಸಿಲ್ ಡ್ಯೂಟಿಯಲ್ಲಿದ್ದಾರೆ, ನಿನ್ನೆನು ಹೀಗೆ ಆಯ್ತು, ಇವತ್ತು ಮಾಧುಸ್ವಾಮಿ ಅವರು ಅವ್ರ ಸಚಿವರ ಪರವಾಗಿ ಉತ್ತರ ಕೊಡ್ತಾರೆ. ಇಲ್ಲ ಯಾವ್ದು ಅವ್ರದ್ದು, ನಿಮ್ದಲ್ಲ, ಒಂದ್ ನಿಮಿಷ ಬಂದಲ್ಲ ನಿಮಿಷ. ಯಶವಂತ ರಾಯ್ ಗೌಡ ಹೇಳ್ರಿ ಸರ್. ನಂದು ಪ್ರಶ್ನೆ ಕೇಳೋದು ಅವಕ್ಕಿಂತ ಸರ್ಕಾರದಿಂದ ನಾನು ನಿರೀಕ್ಷೆ ಮಾಡಲಿಲ್ಲ ಈ ರೀತಿ ಉತ್ತರ ಕೊಡ್ತಾರಂತೇಳಿ. ಪ್ರತಿಯೊಂದಕ್ಕೂ ಕೋವಿಡ್ ಅಂತೇಳಿ ಇವರು ಅದ್ರ ಸಂಬಂಧ ಅನುದಾನ ಕೊಡ್ತಾ ಇರಲಿಲ್ಲ ಅಂದರೆ, ನನ್ನ ದೃಷ್ಟಿಯೊಳಗೆ ಒಂದು 3-4 ಇಲಾಖೆ
ಸುಮ್ಮನೆ ವೈಂಡ್ ಅಪ್ ಮಾಡೋದು ಚಲೋ ಅದು. ವೆದರ್ ಇಟ್ ಈಸ್ ಲೈಬ್ರರಿ, ಯೂತ್ ಸರ್ವಿಸ್, ಕನ್ನಡ ಆ್ಯಂಡ್ ಕಲ್ಚರ್, ಈ ಇಲಾಖೆಗಳ ಮೂಲ ಉದ್ದೇಶನೇ ಇಲ್ಲಿ ಈಡೇರಂಗಿಲ್ಲ ಅಂದರೆ ಯಾಕೆ ಚರ್ಚೆ ಮಾಡ್ಕೋಗ್ತೀರಿ ಮಂತ್ರಿಗಳೇ? ಲೈಬ್ರರಿ ಇಂಡಿ ನಗರದ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಅದು, ಅಲ್ಲಿ ಲೈಬ್ರರಿ ಪುಸ್ತಕ ಎಲ್ಲ ತೆಗೆದು ಒಂದು ತಾಲೂಕು ಪಂಚಾಯತಿ ಸ್ಟೋರ್ದಾಗ ತಂದಿಟ್ಟಿದ್ದಾರೆ. ಅಲ್ಲಿ ಎಂತೆಂಥ ಮಹಾನ್ ಸಾಹಿತಿಗಳು, ಮಧುರ ಚಂದ್ರರು, ಸಿಂಪಿ ಲಿಂಗಣ್ಣ ಅವರು, ನೀವೆಲ್ಲ ಕೇಳಿರೋ ಅವ್ರ ಹೆಸರು, ಅಂಥ ಮಹಾನ್ ಸಾಹಿತಿಗಳ ಇತಿಹಾಸ ಹೊಂದಿರತಕ್ಕಂಥ ಪುಸ್ತಕಗಳನ್ನು ಒಂದು ಸ್ಟೋರ್ ರೂಮ್ದಾಗ ಇದಿಟ್ಟಿದ್ದಾರೆ, ಒಂದು ಲೈಬ್ರರಿ ಇಲ್ಲ. ನಾನು ಅದನ್ನು ಸೂಕ್ಷ್ಮವಾಗಿ ಹಲಸಂಗಿ ಗೆಳೆಯರ ಬಳಗ ನಾವು ಇತಿಹಾಸ ತಾವೆಲ್ಲ ಕೇಳಿರ್ಬೋದು. ಕನ್ನಡ ನಾಡಿನಲ್ಲಿ ಸಾಂಸ್ಕೃತಿಕ ಇತಿಹಾಸ ಇಂಡಿ ಭಾಗದಿಂದ ಬರ್ತದೆ. ಅದು ಬೇಂದ್ರೆ ಅವ್ರು ಹಿಡಿದು ಆ ಭಾಗಕ್ಕೆ ಭೇಟಿ ಕೊಟ್ಟು ಹಲಸಂಗಿ ಗೆಳೆಯರ ಇತಿಹಾಸ ಅಂಥ ಪುಸ್ತಕಗಳು ಒಂದು ರೂಮ್ನ ಕೊಳಿತಾ ಇವೆ. ಅದಕ್ಕೊಂದು ಲೈಬ್ರರಿ ಹಾಲ್ ಮಾಡಿರಿ ಅಂತೇಳಿ ನಾನು ಒಂದು ಮನವಿ ಕೊಟ್ಟರೆ, ನಮಗೆ ನೀವು ಶಾಸಕ ಪ್ರದೇಶ ಅಭಿವೃದ್ಧಿ ಅಂತ ಕೊಟ್ಟರೆ ನಾವು ಅದು ಮಾಡ್ತಿದ್ದೀವಿ. ಬಟ್ ನಿಮ್ಮ ಲೈಬ್ರರಿ ಡಿಪಾರ್ಟ್ಮೆಂಟಿಂದ 50 ಲಕ್ಷ ರೂಪಾಯಿ ತಂದ, 50 ಲಕ್ಷ ಅಂತ ಕೊಡ್ದಾಗಂಗಿಲ್ಲ ಎಮ್ ಎಲ್ ಎ ಎಂ ಪಿ ಗ್ರ್ಯಾಂಟ್ನಾಗ. ಅಲ್ಲಿ ಸಂಸದರು ಒಂದು 5 ಲಕ್ಷ ಕೊಟ್ಟಿದ್ದಾರೆ, ನಾನು ಒಂದು 10 ಲಕ್ಷ ಕೊಟ್ಟಿದ್ದೀನಿ, ಆದರೆ ಇನ್ನೂ 50 ಲಕ್ಷ ಅದು ಹಾಗೆ ಉಳಿದಿದೆ. ಅದಕ್ಕೆ ಪ್ರೊವಿಷನ್ ಮಾಡಿ ಆ ಲೈಬ್ರರಿ ಆ ಪುಸ್ತಕಗಳನ್ನು ಉಳಿಸೋ ಭಾಳ ಅವಶ್ಯಕತೆ ಇದೆ. ಅದಕ್ಕೆ ನಾನು ಸರ್ಕಾರವನ್ನು ತಮ್ಮ ಅಧ್ಯಕ್ಷರ ತಮ್ಮ ಮುಖಾಂತರ ನಾನು ಗಮನ ಸೆಳೆದಿದ್ದೀನಿ ಅವ್ರಿಗೆ. ಸರ್, ಈಗ ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರ ಹಾಗೂ ಸ್ಥಳೀಯ ಶಾಸಕರ ಮತ್ತು ಸಂಸದ ನಿಧಿಯಿಂದ 50 ಲಕ್ಷ ಕೇಳಿ ಅನುದಾನ ಒದಗಿಸ್ಕೊಡಿ ಅಂತ ಕೇಳ್ತೀವಿ ಸರ್. ಅದು ಪೂಲಿಂಗ್ ಆಗಿಲ್ಲ. ಒಂದು ಇನ್ನು ಅಡಿಷನಲ್ಲಾಗಿ ಬೇಕಾಗಿರೋ ಅನುದಾನನ ನಾವು ನಿರ್ಬಂಧತೆ ಕಳೆದ ತಕ್ಷಣ ಏನಾದರೂ ಮಾಡಿ ಸರ್ಕಾರದಿಂದ ಬಿಡ್ ಮಾಡಿ ಮಾಡಿಸ್ಕೊಡ್ತೀವಿ ಅಂತೇಳಿ ಕ್ರಮ ವಹಿಸ್ತೀವಿ ಅಂತ ಸಚಿವರು ಉತ್ತರ ಕೊಟ್ಟವ್ರೆ. ಏನು ತಾವು ಎಮ್ ಎಲ್ ಎ ಗ್ರ್ಯಾಂಟು ಮತ್ತು ಎಂ ಪಿ ಗ್ರ್ಯಾಂಟಲ್ಲಿ ಕೊಡ್ತೀರಿ, ಎಂ ಪಿ ಗ್ರ್ಯಾಂಟ್ ರಿಲೀಸ್ ಆಗಲಿಲ್ಲ ಈ ಸಲದ್ದು. ಹಾಗಾಗಿ ಹಣನ ಪೂಲ್ ಮಾಡೋಕ್ಕಾಗದೆ, ಅನುದಾನ ನಮಗೆ ಪೂಲ್ ಮಾಡ್ಕೊಳಕ್ಕಾಗದೆ ನಾವು ಕಟ್ಟೋಕ್ಕಾಗಿಲ್ಲ. ಗೌರ್ಮೆಂಟಲ್ಲಿ ಸ್ವಲ್ಪ ಎಕಾನಮಿ ಮೇಜರ್ ಇರೋದ್ರಿಂದ ಗೌರ್ಮೆಂಟಿಂದ ಕೂಡ ಫಂಡ್ಸ್ಗೆ ಪಾಸಿಟಿವ್ ಇದೆ ಅಂದ್ಬಿಟ್ಟು ಮುಂದೆ ಏನಾದ್ರು ಈ ನಿರ್ಬಂಧ ತೆಗೆದ ತಕ್ಷಣ ಮಾಡಿಕೊಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತೀವಿ. ಆದಷ್ಟು ಬೇಗ ಮಾಡಿ ಸರ್, ಯಾಕಂದ್ರೆ ಪುಸ್ತಕಗಳೆಲ್ಲ ಹಾಳಾಗ್ತಾವೆ ಅನ್ನೋದೊಂದು ಆಗ್ಬೋದು. ಓಕೆ, ಸೋಮಶೇಖರ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಇವತ್ತಿಲ್ಲ. ಓಕೆ, ಈಗ ಕೆ ಶ್ರೀನಿವಾಸ ಮೂರ್ತಿ ಅವರು. ಸರ್, ನಂದು ಕೇಳಲಿಲ್ಲ ಸರ್, ನಂದಿದೆ ಲಿಂಗೇಶ್ ಅಂತ. ನಿನ್ನೆಲ್ಲೂ ಕೇಳಿದ್ದೆ, ಉತ್ತರ ಕೊಟ್ಟಿರಲಿಲ್ಲ, ಇವತ್ತು ಬಂದಿಲ್ಲ ಅದು ಉತ್ತರ. ನಿನ್ನೆಲ್ಲೂ ಇದೆ ಉತ್ತರ ಬರಲಿಲ್ಲ, ಪೆಂಡಿಂಗ್ ಇಡ್ತೀನಿ ನಾನು, ನಿಮ್ಗೆ ಮುಗಿಸೋದಿಲ್ಲ, ಉತ್ತರ ಬಂದವ್ರತ್ತು ಬಿಡೋದಿಲ್ಲ. ಸಭಾಧ್ಯಕ್ಷ, ಸಚಿವರು ಇಲ್ಲ ಹಾಗಾಗಿ ಇಲ್ಲ, ಇವರು ಕೊಡ್ತಾರೆ, ಸಂಸದೀಯ ಸಚಿವರು ಕೊಡ್ತಾರೆ. ಸರಿ ಸಭಾ, ಮಾಧುಸ್ವಾಮಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಇಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಿಂದ ಒಂದು ಹೆಣ್ಣು ಮಕ್ಕಳ ವಸತಿ ವಿದ್ಯಾರ್ಥಿ ನಿಲಯ, ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲನ್ನು ನಿರ್ಮಾಣ ಮಾಡೋದಕ್ಕೆ 3,25,00,000 ರೂಗಳನ್ನು 2018 ಆದೇಶ ಆಗುತ್ತೆ ಸಭಾಧ್ಯಕ್ಷರೇ. ಈಗ ಇವರು 4 ಅಂತಸ್ತು ಬಿಲ್ಡಿಂಗನ್ನು ಕಟ್ಟಿರ್ತಾರೆ ಸಭಾಧ್ಯಕ್ಷರೇ. ಏನಾಗಿದೆ ಅಂತ ಅಂದರೆ, ಸರ್ವೆ ನಂಬರ್ 1, 2, 3 ಅಂದರೆ 257/2, 257/1 ಮತ್ತು 257/3 257/2 ಇವರು ತೆಗೆದುಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರೇ. 257/1 ಮತ್ತು 257/3 ಎರಡು ಕಡೆ ಇವ್ರಿಗೆ ಎಲ್ಲೂ ರಸ್ತೆ ಇಲ್ಲ ಸಭಾಧ್ಯಕ್ಷರೇ. ಹೇಗೆ ಇವರಿಗೆ ಕನ್ವರ್ಷನ್ ಆರ್ಡರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಆ 257/1 ಮತ್ತು 257/3 ಈ ಕಟ್ಟಡವನ್ನು ಅವರ ಜಮೀನಿಗೆ ಅವರು ಬೇಲಿ ಹಾಕ್ಕೊಂಡಿದ್ದಾರೆ ಸಭಾಧ್ಯಕ್ಷರೇ. ಆದ್ದರಿಂದ ಇವರಿಗೆ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಒಳಗಡೆ ಹೋಗೋದಕ್ಕೆ ದಾರಿ ಇಲ್ಲ. ಯಾರೂ ಕೂಡ ಅವ್ರನ್ನ ಕರೆದು ಕನ್ವಿನ್ಸ್ ಮಾಡ್ತಾ ಇದ್ದೀನಿ, ಅವ್ರು ಕನ್ವಿನ್ಸ್ ಆಗ್ತಾ ಇಲ್ಲ. ದಯವಿಟ್ಟು ಇದರ ಬಗ್ಗೆ, ಯಾಕೆಂದರೆ 3,25,00,000 ರೂಗಳನ್ನು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ 4 ವರ್ಷಗಳಾಗಿದ್ದು ಇದರ ಬಗ್ಗೆ ಸಚಿವರು ಕ್ರಮ ಕೈಗೊಳ್ಬೇಕು ಅಂತ ತಮ್ಮ ಮೂಲಕ ಅವ್ರನ್ನ ಕೇಳ್ಕೊತೀನಿ ಸಭಾಧ್ಯಕ್ಷ. ಸಚಿವರು ಸರ್, ಈಗ ಇದನ್ನು ಸರ್ವೆನಲ್ಲಿ ನೆಲಮಂಗಲ ತಹಸೀಲ್ದಾರ್ ಇವರು ಹಾತ್ ನಕಾಶೆಯಲ್ಲಿ ಸರ್ವೆ ನಂಬರ್ 257/2 ಸರ್ವೆ ನಂಬರ್ 254 ರಸ್ತೆಯನ್ನು ಗುರುತಿಸುತ್ತಾರೆ. ಹಾಗಾಗಿ ಈಗಾಗಲೇ ಭೂ ಪರಿವರ್ತನಾ ಆದೇಶ ಮತ್ತು ನಕ್ಷೆಯಲ್ಲಿ ಸೂಚಿಸಿರುವ ರಸ್ತೆಯನ್ನು ಸಾರ್ವಜನಿಕ ಉಪಯೋಗಕ್ಕೆ ಮುಕ್ತಗೊಳಿಸಿ ಕಟ್ಟಡ ನಿರ್ಮಾಣಕ್ಕೆ ಅನುವು ಮಾಡಿಕೊಡಬೇಕಂತ ಕೋರಲಾಗಿದೆ ಅಂತೇಳಿ ಆಯುಕ್ತರು ನಮಗೆ ಡಿ ಸಿ ಅವ್ರಿಗೆ ಕಾಗದ ಬರೆದಿದ್ದಾರೆ. ನಾನು ಇದನ್ನು ಸೀರಿಯಸ್ಸಾಗಿ ಅವ್ರಿಗೆ ಮಾತಾಡಿ
ರೋಡ್ ಏನು ವೆಕೇಟ್ ಮಾಡಬೇಕಾಗಿದೆ ಅದನ್ನು ವೆಕೇಟ್ ಮಾಡಿಸ್ಕೊಟ್ಟು ಕಟ್ಟಡ ಕೆಲಸ ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡ್ತೀವಿ. ರಸ್ತೆನೇ ಇಲ್ಲ ಸಭಾಧ್ಯಕ್ಷರೇ, ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ರು. ನಾನು ಅವರು ಇಬ್ಬರು ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ. ರಸ್ತೆನೇ ಇಲ್ಲದಂಥ ಜಮೀನಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕಟ್ಟಡ ನಿಂತಿದೆ ಸಭಾಧ್ಯಕ್ಷರೇ. ಅಲ್ಲ ಬಿಡಿ, ಇದು ನಾವು ತೀರ್ಮಾನ ತಗೊಂಡು ಆ ಕಟ್ಟಡಕ್ಕೆ ಹೋಗಿ ಏನು ರೋಡ್ ಬೇಕೋ ಅದನ್ನ ಎವಿಕ್ಟ್ ಮಾಡಿಸ್ಕೊಡ್ತೀವಿ. ರೋಡ್ ಮಾಡಿಸ್ಕೊಡ್ತಾರಂತೆ ಬಿಡಿ. ಅಮರೇಗೌಡ ಪಾಟೀಲ್ ಭಯ್ಯಪ್ಪರು ಬಂದಿಲ್ಲ ಉತ್ತರ, ನಿಮ್ಮದು ಪೆಂಡಿಂಗ್ ಪರಮೇಶ್ವರ್ನ, ಈಗ ನಿಮ್ಮದು ಪೆಂಡಿಂಗ್ ಉತ್ತರ ಬಂದಿಲ್ಲ. ನಾನದು ಇವತ್ತು ಯಾಕೋ ಸರಿ ಸ್ವಲ್ಪ ಅದು ಭಾಳ ಸರಿ ಕರೆಕ್ಟ್ ಇದೆ, ನಾನು ತಗೋತೀನಿ ಬಿಡೋದಿಲ್ಲ. ತಗೊಳ್ತೀನಿ ಟಿ ರಘುಮೂರ್ತಿ. ಅಲ್ಲ ಇದನ್ನು ಉತ್ತರ ಪೆಂಡಿಂಗ್ ಇಡ್ತೀರಾ? ಪೆಂಡಿಂಗ್ ಪೆಂಡಿಂಗ್ ರಘುಮೂರ್ತಿ ಸರ್. ಸಭಾಧ್ಯಕ್ಷರೇ, ಈಗ ಉತ್ತರ ಬಂದಿದೆ. ನನಗೆ ಈ ಫಿಸಿಕಲ್ ಪ್ರೋಗ್ರೆಸ್ ಏನು ಭೌತಿಕ ಪ್ರಗತಿ ಇದೆ ಸಭಾಧ್ಯಕ್ಷರೇ, ಅದೆಲ್ಲ ಕರೆಕ್ಟಾಗೇ ಇದೆ. ನಮ್ಮ ಪ್ರಶ್ನೆ ಏನಂದರೆ, ಮುಖ್ಯವಾಗಿ ಈ 1127 ಮನೆಗಳು ಮಂಜೂರಾದಂಥ ಸಂದರ್ಭ 17-18 ಆ ಸಂದರ್ಭದಲ್ಲಿ ಏನು ಈ ಉತ್ತರ ಕೊಟ್ಟಿದ್ದಾರೆ ಸಚಿವರು, ಅದರ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 10% ಫಲಾನುಭವಿಗಳ ವಂತಿಕೆ, ಬೇರೆ ಜನರಲ್ಲರಿಗೆಲ್ಲ 15% ವಂತಿಕೆ ಕೊಡಬೇಕಂತ ಏನಿತ್ತು ಅದು ಕರೆಕ್ಟಾಗಿದೆ. ಇನ್ನೂ ಉಳಿದ ಹಣ ಏನು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಗೃಹ ಸಾಲದೊಂದಿಗೆ ಕಟ್ಟಬೇಕಂತ ಇದ್ದಿದ್ದು ಸಭಾಧ್ಯಕ್ಷರೇ. ಹಾಗಾಗಿ ಎಲ್ಲ ಫಲಾನುಭವಿಗಳು ಒಪ್ಪಿ ಅದು ಆ ಒಂದು ನಿರ್ಣಯ ಏನಿತ್ತು ಆ ಕಂಡೀಷನ್ಗಳಿಗೆ ಒಪ್ಪಿ ಅವರೆಲ್ಲ 50,000-75,000 ಕಟ್ಟಿದ್ದಾರೆ. ಈಗ ಕಾರ್ಮಿಕ ಇಲಾಖೆಯಿಂದನೋ ಅಥವಾ ಬೇರೆ ಏನೋ ಸರ್ಕಾರದಿಂದ ಅದು ಹಣ ಬರೋದಿಲ್ಲ ಅಂಥೇಳಿ ಉಳಿದಿದ್ದ ಹಣನೆಲ್ಲ ಹೇಳಿ ಫಲಾನುಭವಿಗಳೇ ಕೊಡಬೇಕಂತಂದರೆ ಈಗ ಯಾರ ಫಲಾನುಭವಿಗಳು ಅದಕ್ಕೆ ಒಪ್ತಾ ಇಲ್ಲ? ಜೊತೆಗೆ ಯಾಕೆ ಒಪ್ತಾ ಇಲ್ಲ ಅಂದರೆ ಅವ್ರ ಹತ್ರ ಕಷ್ಟ ಅವರಿಗೆ, ಯಾಕೆಂದರೆ ಅವರು ದುಡಿದು ತಿನ್ನೋದೆ ಕಷ್ಟ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನೀವೇ ಕಟ್ಟಬೇಕು ಅಂಥೇಳಿ ಅವ್ರ ಹತ್ರ ಸೈನ್ ಮಾಡಬೇಕು, ಇದೆಲ್ಲ ನೀವೇ ಬ್ಯಾಂಕಲ್ಲಿ ಕಟ್ಟಬೇಕಂದ್ರೆ ಯಾವ ರೀತಿಯಾಗಿ ಆಗುತ್ತೆ? ಇದು ಬರೀ ಚಳ್ಳಕೆರೆಗೆ ಅಷ್ಟೇ ಅಲ್ಲ ಸೀಮಿತ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಏನು ಈ ಸ್ಕೀಮ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಗರ ಪ್ರದೇಶದಲ್ಲಿ ಕಟ್ಟಕ್ಕಂಥ ಮನೆಗಳಿಗೆಲ್ಲ ಇದೇ ಸಮಸ್ಯೆ ಇರೋದ್ರಿಂದ ಇದನ್ನು ಸರ್ಕಾರ ಏನು ಪರಿಶಿಷ್ಟ ಜಾತಿ ಪಂಗಡದವ್ರಿಗೂ ಮತ್ತು ಮೈನಾರಿಟಿ ಮತ್ತು ಹಿಂದುಳಿದ ವರ್ಗದವ್ರಿಗಿದೆ ಅದನ್ನು ಸರ್ಕಾರ ಭರಿಸಿ ಆ ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಂತ ನನ್ನ ಬೇಡಿಕೆ. ಅಧ್ಯಕ್ಷ ಸಭಾಧ್ಯಕ್ಷರೇ, ಒಂದು ಮಿತ್ರರಾದ ರಘುಮೂರ್ತಿಯವರು ಏನೇ ಒಂದು ಕೇಳಿದ್ದಾರೆ ಅದು ಪೂರ್ತಿ ಸವಿಸ್ತಾರವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಒಂದು ಮನೆಗಳಿಗೆ ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ನಾವು ನಿಗದಿ ಮಾಡಿ ಟೆಂಡರ್ ಕರೆದು ಈಗಾಗಲೇ ಇಲ್ಲಿ 190 ಮನೆಗಳು ಕಂಪ್ಲೀಟ್ ಆಗಿದೆ. ಇನ್ನು 778 ಮನೆಗಳು ವಿವಿಧ ಹಂತದಲ್ಲಿದೆ. ಅವ್ರು ಹೇಳಿದ್ದು ನಿಜ. ಒಂದೇನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 10% ನಾವು ಅವರಿಗೆ ಆಯ್ಕೆ ಆದ ತಕ್ಷಣ ಯಾರು ನೀಡಿಸಿದ್ದಾರೆ ಅವ್ರು ಕೊಡ್ತಕ್ಕಂಥ ಅದಕ್ಕೆ ಕೆಲವರೆಲ್ಲ ಸ್ಪಂದಿಸಿದ್ದಾರೆ, 15% ಮಾಡಿದ್ದಾರೆ. ಆದರೆ ಒಂದು ತಮ್ಮ ಗಮನಕ್ಕೆ ತರೋದು, ನಮಗೆ ಕಾರ್ಮಿಕ ಇಲಾಖೆಗೆ ನಾವು ಇದನ್ನು ಹೇಳಿದಾಗ ಕಾರ್ಮಿಕ ಇಲಾಖೆಯವರು ಕೂಡ ಎಷ್ಟು ಜನ ಅಲ್ಲಿ ಕಾರ್ಮಿಕ ಗೃಹ ಭಾಗ್ಯ ಯೋಜನೆಯಲ್ಲಿ 2.77 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 310 ಫಲಾನುಭವಿಗಳಿಗೆ SCP TSPಯಲ್ಲಿ ಕೂಡ 2.44 ಕೋಟಿ ರೂಪಾಯಿಗಳನ್ನು ಈಗೆಲ್ಲ ಮಾಡಿ ಉಳ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ನಾವು ಒಂದು ಹಂತಕ್ಕೆ ತಂದಿದ್ದೀವಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ 2 ಬಾರಿ ಇದಕ್ಕೆ ಸಭೆ ಮಾಡಿ ಏನೆಲ್ಲ ಮಾಡಿ, ಇದು ಕೇವಲ ಚಳ್ಳಕೆರೆ ಒಂದೇ ಅಲ್ಲ, ಎಲ್ಲೆಲ್ಲಿ ಪುರಸಭೆಗಳು ನಗರಸಭೆಗಳು ಪಟ್ಟಣ ಪಂಚಾಯಿತಿ ಮತ್ತು ಎಲ್ಲೆಲ್ಲಿದೆ ಅದ್ರ ಜೊತೆಗೆ ಮಹಾನಗರ ಪಾಲಿಕೆಗಳಲ್ಲೂ ಕೂಡ 180,000 ಮನೆಗಳನ್ನು ಕಟ್ತಕ್ಕಂಥ ಅದಕ್ಕೆ ಹಿಂದೆ ಇದ್ದಂಥ ಮಾಡಿದಾಗ ನಾವು ಬಂದ ಮೇಲೆ ಅದಕ್ಕೆ ಚಾಲನೆಯನ್ನು ಕೊಟ್ಟು ಏನೆಲ್ಲವನ್ನು ಮಾಡಿ ಸುಮಾರು 130,000 ಮೇಲ್ಪಟ್ಟು ಮನೆಗಳು ಇವತ್ತು ರಾಜ್ಯದಲ್ಲಿ ಕಂಪ್ಲೀಟ್ ಆಗ್ತಾಯಿದೆ ನಗರ ಪ್ರದೇಶಗಳಲ್ಲಿ. ಇದಕ್ಕೋಸ್ಕರವಾಗಿಯೇ ನಾವು ಬ್ಯಾಂಕಿನ ವ್ಯವಸ್ಥೆ ಆಗಬೇಕು ಅಂತ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು ಅದಕ್ಕೋಸ್ಕರವಾಗಿ ಒಂದು ಸಭೆಯನ್ನು ಕರೆದು ಡೈರೆಕ್ಷನ್ ಕೊಟ್ಟರು ಕೂಡ ಅಧಿಕಾರಿಗಳು ನಮ್ಮ ಬಡವರ ಮಟ್ಟದಲ್ಲಿ ಸ್ಪಂದಿಸ್ತಾ ಇರಲಿಲ್ಲ. ಇವತ್ತು ಡೆವಲಪ್ಮೆಂಟ್ ಕಮಿಷನರು ನಾವೆಲ್ಲ ಕುಳಿತು ಸುಮಾರು 30,000 ಮೇಲ್ಪಟ್ಟ ಅರ್ಜಿಗಳನ್ನು ಈಗಾಗಲೇ ಬಂದಿದ್ದಾರೆ. ಅದರಲ್ಲಿ ಚಳ್ಳಕೆರೆಯವರು ಕೂಡ ಕೆಲವರು ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ಎಲ್ಲ ಮಾನ್ಯ ಶಾಸಕರಿಗೆ ವಿನಂತಿ ಮಾಡೋದು ಸನ್ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ತಾವು ಈ ವಸತಿ ಯೋಜನೆಗಳು ಬಂದಂಥ ಸಂದರ್ಭದಲ್ಲಿ, ನನಗೆ ಮೊನ್ನೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ನನ್ನ ಕಚೇರಿಯಲ್ಲಿ ಬಂದು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಬಂಡಪ್ಪ ಕಾಶಪ್ಪರವರೇ, ಒಂದು ಗ್ರಾಮದಲ್ಲಿ ಎಷ್ಟು ಮನೆಗಳು ಬೇಕಾಗಿದೆ,
ಯಾರಿಗೆ ಇವತ್ತು ನೀಡಿಸಿದ್ದಾರೆ, ಯಾವ ಪಟ್ಟಣ ಪಂಚಾಯತ್ ಏನು, ಪುರಸಭೆ ಏನು, ಮಹಾನಗರ ಪಾಲಿಕೆ ಏನು, ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೇನು ಪ್ರಾಯಶಃ ಈ ರೀತಿ ಒಂದು ಪೈಲಟ್ ಸ್ಕೀಮ್ ಅನ್ನು ಮಾಡಿ ಅದನ್ನು ಕೊಟ್ಟರು. ಅದಾದ್ಮೇಲೆ ನಾನು ಒಂದು 8 ತಾಲೂಕುಗಳಿಗೆ ನಾನೇ ಸ್ವತಃ ಹೋದೆ. ತಮಗೆ ವಿನಂತಿ ಮಾಡ್ತೀನಿ, ಈಗಾಗಲೇ ತಾವು ಏನು ದೇವರಾಜ ಅರಸುವರ ನಿಗಮದಿಂದನೂ ಕೂಡ ಮನೆಗಳನ್ನು ಕೇಳಿದ್ದೀರಿ, ಅದಕ್ಕೂ ಕೂಡ ನಾವು ಕೊಟ್ಟಿದ್ದೀವಿ. ಆದರೆ ಸರ್ಕಾರ ಪೂರ್ತಿ ಮಾಡಬೇಕು ಅಂದರೆ ಇದು ಕಷ್ಟ ಸಾಧ್ಯವಾದ ಕೆಲಸ ಯಾವುದೇ ಸರ್ಕಾರ. ಅದಕ್ಕೋಸ್ಕರ ಒಂದು ವಿನಂತಿ ಮಾಡ್ತೀನಿ, ನಾವು ಎಷ್ಟೆಷ್ಟು ಸಾಧ್ಯನೋ, ಮುಖ್ಯಮಂತ್ರಿಗಳು ಈಗಾಗಲೇ 2-3 ಸಾರಿ ಅಧಿಕಾರಿಗಳನ್ನ, ಫೈನಾನ್ಸ್ ಸೆಕ್ರೆಟರಿನ, ಮುಖ್ಯ ಕಾರ್ಯದರ್ಶಿಗಳನ್ನ, ಮತ್ತೆ ಎಲ್ಲರನ್ನೂ ಕೂಡ ಕರೆದು ಮೀಟಿಂಗ್ ಮಾಡಿದ್ದಾರೆ. ಇನ್ನೊಂದು 4-5 ದಿವಸದಲ್ಲಿ ಕುಳಿತುಕೊಂಡು ಸರ್ಕಾರದೇನು ಮತ್ತೆ ಫಲಾನುಭವಿಗಳು ಮೊದಲೇ ಸರ್ ಒಂದು ಯೋಜನೆ ಇದ್ದಂಥ ಸಂದರ್ಭದಲ್ಲಿ, ಮುಂಜೂರಾಗಂಥ ಸಂದರ್ಭದಲ್ಲಿ ಅದಕ್ಕೆ ಅವರು ರೆಡಿ ಆಗ್ತಾರೆ. ಯಾರು ರೆಡಿ ಇಲ್ಲ ಅಂದರೆ ಬೇರೆ ಯಾರಾದರೂ ಬರ್ತಾರೆ. ನಿನ್ನೆ ಇದೆಲ್ಲ ಬಂತು ಅವರು, ಪರಿಶಿಷ್ಟ ಪಂಗಡದ ಮನೆಗಳು ನಿನ್ನೆ ಇದೆಲ್ಲ ಬಂದಿದೆ, ಎಲ್ಲ ವಿಷಯ ಬಂದಿದೆ. ಬಿಡಲಿಲ್ಲ ಸರ್, ತಾವು ಅವಾಗಲೇ ಈ ಮಾತು ನಾವು ಕೇಳಿದ್ವಿ. ತೆರಿಗೆ ಮತ್ತೆ ಕ್ವಶನ್ ಹಾಕ, ಇದು ಕಾಲಿಂಗ್ ಅಟೆನ್ಷನ್ ಬಂತು. ತಾವು ಕೆಲವೊಂದು ರಾಜ್ಯದ ಪ್ರಶ್ನೆ ಬಂದಾಗ ತಾವೆಲ್ಲ ಶಾಸಕರಿಗೆ ಒಂದು ಸ್ವಲ್ಪ ಅಲೋ ಮಾಡಿದ್ರೆ ಸರ್ ಅನುಕೂಲ ಆಗ್ಬಿಡುತ್ತೆ. ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕೇಳೋದು ತಪ್ಪುತ್ತೆ. ಈಗ ಇಲ್ಲಿ ಸೋಮಣ್ಣರು ಪ್ರಯತ್ನ ಮಾಡಿಲ್ಲ, ಯಡಿಯೂರಪ್ಪನವರು ಪ್ರಯತ್ನ ಮಾಡಲಿಲ್ಲ ಅನ್ನೋದು ತಪ್ಪಿಲ್ಲ. ಇಲ್ಲಿ ಏನಾಯ್ತು, ಹೌಸಿಂಗ್ ಫಾರ್ ಆಲ್ ಯೋಜನೆ ಏನು, ಕೇಂದ್ರ ಸರ್ಕಾರ ನಿಯಮಾವಳಿಗಳನ್ನು ಮಾಡಿ ಒಂದು ಭಾಗ ಕೇಂದ್ರ ಸರ್ಕಾರದ್ದು, ಒಂದು ಭಾಗ ರಾಜ್ಯ ಸರ್ಕಾರದ್ದು, ಒಂದು ಭಾಗ ಫಲಾನುಭವಿಗಳದ್ದು ಅಂತ ಏನು ನಿರ್ಧಾರ ಮಾಡ್ತು. ಇದು ಫಲಾನುಭವಿಗಳಿಗೆ ಗೊತ್ತಾಗಲಿಲ್ಲ. ಈಗ ಕೇಂದ್ರ ರಾಜ್ಯದ ದುಡ್ಡು ಬರುತ್ತೆ, ಆದರೆ ಫಲಾನುಭವಿಗಳ ದುಡ್ಡು ಏನಾಗಿದೆ, ಅಲ್ಲಿ ಬ್ಯಾಂಕ್ನವ್ರು ಸಾಲ ಕೊಡೋದಕ್ಕೂ ನಿಮ್ಮ ಡಾಕ್ಯುಮೆಂಟ್ರಿ ಸರಿಯಿಲ್ಲ. ನಿಮ್ಮ ನಾನು ನಿನ್ನೆ ಹೇಳಿದೆ ಈ ಸಭೆಯಲ್ಲಿ, ಕಮರ್ಷಿಯಲ್ ಬ್ಯಾಂಕ್ನವ್ರು ಇದ್ದಾರಲ್ಲ, ಅವರು ದೇವಲೋಕದಿಂದಲೇ ಡೈರೆಕ್ಟಾಗಿ ಬಂದರೆ ಹೊರ ತಗೊಂಡು ಇಲ್ಲಿ ಸಾಮಾನ್ಯ ಜನಸಾಮಾನ್ಯರ ಬದುಕಿಗೆ ಅವ್ರು ಹೊಂದ್ಕೊಳಲ್ಲ. ನಾವು ಕಾಡಿದ್ದೀವಿ, ಬೇಡಿದ್ದೀವಿ, ಕರೆದು ಹೂವಿನಾರ ಮಾಡಿ ಸನ್ಮಾನ ಮಾಡಿದ್ದೀವಿ, ಒಪ್ಕೊಂಡು ಹೋಗ್ತಾರೆ. ಒಪ್ಕೊಂಡು ಹೋಗ್ತದಂಗೆ ಅಲ್ಲಿ ಹೋಗ್ತದಂಗೆ 42 ಇದನ್ನು ಕೇಳ್ತಾರೆ, ಡಾಕ್ಯುಮೆಂಟ್ಸನ್ನು ಕೊಡೋದಿಲ್ಲ. ಅದರಿಂದ ನಾನು ಇವತ್ತು ಅನಾಥವಾಗಿ ಬಿದ್ದಿರ್ತಕ್ಕಂಥ ಆ ಮನೆಗಳನ್ನ, ಇವತ್ತು 180,000 ಮನೆಯಲ್ಲಿ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ 10,000 ಮನೆಯೂ ಕಂಪ್ಲೀಟ್ ಆಗಿಲ್ಲ. ಹೋಗಿ ವಸತಿ ರೈತರು ಆ ಮನೆ ಒಳಗಡೆ ಅಲ್ಲ ಕಂಪ್ಲೀಟ್, ನಾನು ತಿಳ್ಕೊಂಡಿರೋದು ನಿಮಗೆ ಇರ್ಬೋದು ಮಾಹಿತಿ. ಆದ್ದರಿಂದ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಇದು ಸರ್ಕಾರಕ್ಕೆ ಭಾಳ ದೊಡ್ಡ ಹೆಸರು ಬರುತ್ತೆ. ಇದರಿಂದ ನೀವು ಏನು ಮಾಡಬೇಕು, ಇದನ್ನು ಏನಾದರೂ ಮಾಡಿ ಆ ಫಲಾನುಭವಿಗಳ ಹೊಂದಿಕೆ ಇದೆಯಲ್ಲ, ನೀವು ಹೇಳ್ದಂಗೆ SCP, TSP, ಕಾರ್ಮಿಕ ಇಲಾಖೆ ಇವರಿಂದ ಭಾಳ ಬರೋದಿಲ್ಲ. ಅಲ್ಲಿ ಏನಾಗಿದೆ, ಭಾಳ ಜನ ಬಂದು ಸೇರ್ಕೊಂಬಿಟ್ಟಿದ್ದಾರೆ ಅಲ್ಲಿ ಸ್ಲಮ್ ಬೋರ್ಡ್ನಲ್ಲಿ. ನೀವು ಸ್ಲಮ್ಮಿಂದ ಏನಾಗಿದೆ, ಸ್ಲಮ್ ಬೋರ್ಡ್ನಲ್ಲಿ ಇವತ್ತು ಆ ಮನೆಗಳಲ್ಲಿ ಅವ್ರ ಜಾಗ ಇಲ್ಲ. ಶಿವಲಿಂಗೇಗೌಡ್ರೆ, ನಿನ್ನೆ ನೀವು ಹೇಳಿದಿರಿ ಸೋಮಣ್ಣ ಅವ್ರಿಗೆ ಗೊತ್ತಿದೆ ವಿಷಯ, ಎಲ್ಲ ಗೊತ್ತಿದೆ, ವಿಷಯ ಗೊತ್ತಿದೆ. ಈಗ ರಘುಮೂರ್ತಿ, ಇದು ನಿನ್ನೆನೂ ಬಂದಿದೆ, ಇವತ್ತು ಮತ್ತೆ ಯಾಕೆ ಹಾಕೊಂಡ್ರು ನಮ್ಮವರು. ನಾನ್ ನಿನ್ನೆ ಆ ಜಾಗಕ್ಕೆ ಅವ್ರು ಸೋಮಣ್ಣ, ಈ ವಿಷಯ ಎಲ್ಲ ಗೊತ್ತಿದೆ. ಈಗ ಆ ಬ್ಯಾಂಕ್ನವ್ರು ಕರೆದು ಒಂದ್ ಮೀಟಿಂಗ್ ಮಾಡಿಸಿ ಅವ್ರಿಗೆ ಏನ್ ಸಹಾಯ ಆಗ್ಬೇಕು ಅದು ಮಾಡಿಸ್ರಿ. ಸರ್ ಒಂದು ಸರ್ ಸರ್ ನಾನೊಂದು ಹೇಳಿದೆ ಸೋಮಣ್ಣ ಅವ್ರೆ, ಒಟ್ಟಾರೆ ಅಭಿಪ್ರಾಯ ಏನು ಅಂದ್ರೆ ನಿನ್ನೆನು ಎಲ್ಲ ಈ ವಿಷಯ ಬಂದಿದೆ, ನಿಮ್ ಕೈ ಹಿಡ್ತಕ್ ಸಿಗ್ತಾ ಇಲ್ಲ ನಿಮ್ ಇಲಾಖೆ ಅನ್ನುವಂಥದ್ದೇ ಎಲ್ಲರದು ಅಭಿಪ್ರಾಯ. ಹಣ ಬಿಡುಗಡೆ ಆಗ್ತಾ ಇಲ್ಲ, ಆಶ್ರಯ ಮನೆ ಕಟ್ಟದವ್ರದ್ದು ಇವ್ರದ್ದು ಎಲ್ಲ ಈಗ ಎಲ್ಲರದ್ದು ಇದೆ. ಇದು ನೀವು ಸ್ವಲ್ಪ ನೋಡಿ, ವಿಶೇಷವಾಗಿ ಗಮನಿಸಿ ಒಂದ್ ನಿಮಿಷ ಅವ್ರು ಹೇಳ್ಬಿಡ್ತಾರೆ. ಸೋಮಣ್ಣ ಅವ್ರಿಗೆ ಸ್ವಾಧೀನ ಕೊಡಿ, ಇನ್ನೊಂದು ಪರಿಚಯ ಪತ್ರ ಏನ್ ಕೊಟ್ಟಿದ್ರಿ, ಅದ್ರ ಬದಲು ಆ ಬ್ಯಾಂಕ್ನವರು ನೋಡ್ತಾ ಇರೋದು ಹಕ್ಕು ಪತ್ರ, ಆ ಹಕ್ಕು ಪತ್ರ ನೋಡ್ತಾ ಇದಾರೆ ಲೋನ್ ಕೊಡಕ್ಕೆ. ರಘುಮೂರ್ತಿ ಕೇಳೋಣ ತಡ್ರಿ, ಸೋಮಣ್ಣ ಅವ್ರು ಕೇಳೋಣ, ಸೋಮಣ್ಣ ಅವ್ರು ಕೇಳೋಣ, ಶಿವಲಿಂಗೇಗೌಡ ಸೋಮಣ್ಣ ಅವ್ರು ಕೇಳೋಣ, ರಘುಮೂರ್ತಿ ಸೋಮಣ್ಣ ಅವ್ರು ಕೇಳೋಣ, ಆಮೇಲೆ ಏನಾದ್ರು ಇದ್ರೆ ಕೇಳ್ರಿ, ಆಮೇಲೆ ಏನಾದ್ರು ಇದ್ರೆ ಕೇಳ್ರಿ, ಆಮೇಲೆ ಏನಾದ್ರು ಇದ್ರೆ ಕೇಳ್ರಿ ಅಂತ ಹೇಳ್ತಿದ್ದೀನಿ. ಸೋಮಣ್ಣ ಅವ್ರು ಹೇಳ್ರಿ, ಸೋಮಣ್ಣ ಅವರು ಕುಂತ್ಕೊಳ್ಳಿ ದಯಮಾಡಿ. ಸರ್ ಒಂದು ಇವೆಲ್ಲವೂ ಕೂಡ ಸಮಂಜಸವಾಗಿ ಇದೆ. ಹಿಂದೆ 16-17 ಸನ್ಮಾನ್ಯ ಅಧ್ಯಕ್ಷೆ, 180,000 ಮನೆಗಳನ್ನು ಕೇಂದ್ರ ಸರ್ಕಾರ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಸೂರ್ಯಲ್ದವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಹೊಂದಿಕೆಯಲ್ಲಿ ಎಷ್ಟು ಬಾಲ್ ಬರಬೇಕು ಅಂತ ಕೊಟ್ಟರು. ರಾಜ್ಯ ಸರ್ಕಾರವು ಕೂಡ ಆದೇಶ ಮಾಡಿ ಟೆಂಡರ್ ಕರೆದು ಕರೆದಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಬೇಕಾಗಿತ್ತು.
ಮಾಹಿತಿ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಮತ್ತೊಂದು ಅದನ್ನು ಪೋಸ್ಟ್ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ. ಇದು ಗಂಭೀರವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಇದೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಸೋರ್ ಕೊಡಬೇಕು ಅಂತ. ರಾಜ್ಯದ ನಗರ ಪ್ರದೇಶಗಳಲ್ಲಿ ಒಟ್ಟು 320,000 ಮನೆಗಳು ಈಗಾಗಲೇ ಸಾದೇಶ ಆಗಿ ನಮ್ಗೆ ಏನೇನು ಇದಾಗಿದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡೋದಿಷ್ಟೇ ಸರ್, ಯಾರೂ ಕೂಡ ಬಡವರೇನಿದ್ದಾರೆ ಇವತ್ತು ತಿಂಗಳಿಗೆ 600 ರೂಪಾಯಿ 700 ರೂಪಾಯಿ ಕಟ್ಟೋದು ದೊಡ್ಡದಾಗಿರೋದಿಲ್ಲ. ನಮ್ಮ ಶಾಸಕರುಗಳು ಸ್ವಲ್ಪ ಅವ್ರ ಮನವನ್ನು ಒಲಿಸ್ಬೇಕಾಗಿದೆ. ನಿಜ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ, ಕಾರ್ಮಿಕ ಇಲಾಖೆಯಲ್ಲಿ, ಬೇರೆ ಬೇರೆ ವಿಭಾಗದಲ್ಲಿ ಕೂಡ ನಾವು ಸಾಕಷ್ಟು ಈಗಾಗಲೇ ಹೊರಮೋಕರ್ ಮಾಡಿದ್ದೀವಿ. ಇದು ನಾನು ಬರೋ ತನಕ ಸರ್ ಮಾನ್ಯ ಅಧ್ಯಕ್ಷೆ ಮುಟ್ಟಿರಲಿಲ್ಲ. ಇದನ್ನು ಟೆಂಡರ್ ಕರೆದಿದ್ರು, ಯಾವ ರೀತಿ ಬೇಕೋ ಅದು ಹೆಂಗಿತ್ತು ಹಂಗೆ ಇತ್ತು. ನಾನು ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ರಿಸ್ಕ್ ತೊಗೊಂಡು ಪ್ರತಿಯೊಂದು ಕಡೆಯಲ್ಲೂ ಕೂಡ ಸಭೆಗಳನ್ನು ಮಾಡಿ ಮತ್ತೊಂದು ಮಾಡಿ ಡೆವಲಪ್ಮೆಂಟ್ ಕಮಿಷನರ್ಗೋಸ್ಕರವಾಗಿ ಅವರು ದಿನ ಬೆಳಗ್ಗೆ ಎದ್ದರೆ ಅವ್ರ ಹತ್ರ ಮಾತನಾಡಿ ಸುಮಾರು ಇಲ್ಲಿವರೆಗೂ ನಮಗೆ 180,000ದಲ್ಲಿ 33,000 ಜನಕ್ಕೆ ಈಗಾಗಲೇ ಲೋನನ್ನು ಕೊಡ್ತಕ್ಕಂಥ ಅದಕ್ಕೆ ಒಂದು ಹಂತಕ್ಕೆ ಬಂದಿದ್ದಾರೆ. ಮತ್ತು ಶಿವಲಿಂಗೇಗೌಡರು ಸಾಹೇಬ್ರು ಹೇಳಿದ್ರು, ಏನು ತಾವು ಈಗಾಗಲೇ ಹಕ್ಕು ಪತ್ರ ಕೊಡ್ತಾ ಇದ್ದೀರಿ, ಪ್ರಾಪರ್ಟಿ ರೈಟ್ಸ್ ಕೊಟ್ಟಿದ್ದೀವಿ. ಪ್ರಾಪರ್ಟಿ ರೈಟ್ಸ್ ಕೊಟ್ಟಾಗ ಅವ್ರಿಗೇನು ಒಂದು ಇದಿತ್ತು ನಿಬಂಧನೆ, ಅದನ್ನು ಕೂಡ ತೆಗೆದಾಕಿದ್ದೀವಿ. ಅವ್ರೇನು ಹೇಳ್ತಾರೆ, ಸರ್ಕಾರ ಗ್ಯಾರಂಟಿ ಕೊಡಲಿ ಅಂತಾರೆ. ಯಾವುದೇ ಸರ್ಕಾರ ಕೂಡ ಒಬ್ಬ ಫಲಾನುಭವಿಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವನಿಗಿರ್ತಕ್ಕಂಥ ಹಕ್ಕನ್ನು ನಾವು ಕಾಯಿಸ್ಕೋಬೇಕಾಯ್ತದೆ. ನಾವು ಕೊಡ್ತಕ್ಕಂಥದ್ದು ಕೇವಲ ನಮ್ಮಲ್ಲಿ ಕುಳಿತುಕೊಂಡು ಸರಿ ಮಾಡಿದರೆ, ನಾನಂತೂ ತಿಂಗಳಿಗೆ 4-5 ಸಭೆಗಳನ್ನು ಮಾಡಿ ನನಗನ್ಸದ ಚಳಿಕೆರೆ ಇರ್ಬೋದು, ರಾಜ್ಯದ ಇನ್ನಿತರೆ ಸುಮಾರು ಪಟ್ಟಣಗಳಿರ್ಬೋದು, ನಗರಸಭೆಗಳಿರ್ಬೋದು, ಪಟ್ಟಣ ಪಂಚಾಯಿತಿ ಒಂದು ಹಂತಕ್ಕೆ ಬಂದಿದ್ದೀವಿ ಸನ್ಮಾನ್ಯ ಅಧ್ಯಕ್ಷ. ನಾನು ಎಲ್ಲ ಶಾಸಕರನ್ನು ಈ ಸಭೆ ಆದಮೇಲೆ ಈ ಒಂದು ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ಪತ್ರವನ್ನು ಬರಿತಾ ಇದ್ದೀನಿ. ನಾನೇ ಸ್ವತಃ 28ನೇ ತಾರೀಕು ಹುಬ್ಬಳ್ಳಿ ಧಾರವಾಡ, 29ನೇ ತಾರೀಕು 30ನೇ ತಾರೀಕು ಬೆಳಗಾಂ ಜಿಲ್ಲೆ, ಹೀಗೆ ಒಂದೊಂದು ಜಿಲ್ಲೆಗೆ 2-3 ದಿನಗಳನ್ನು ಹೋಗಿ ಆ ಸಂಬಂಧಪಟ್ಟ ಬ್ಯಾಂಕರ್ಸ್ ಯಾರಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೆ ಒಂದು ಯೋಜನೆ ಇದು ಕೇವಲ ಯೋಜನೆ ಆಗಿರಬಾರ್ದು, ಇದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದಕ್ಕೆ ಎಷ್ಟು ಮಟ್ಟಿಗೆ ನಾವು ಸಾಧ್ಯ ಇದೆಯೋ ಮುಖ್ಯಮಂತ್ರಿಗಳ ಮನಸ್ಸನ್ನು ಕೂಡ ಒಪ್ಪಿಸಿದ್ದೀವಿ. ಅವರು ಕೂಡ ಬೇರೆ ಬೇರೆ ರೂಪದಲ್ಲಿ ಬಡವ್ರಿಗೋಸ್ಕರವಾಗಿ ಸೂರನ್ನು ಕೊಡ್ತಕ್ಕಂಥ ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಯೋಚನೆ ಮಾಡಿದ್ದೀವಿ. ನಿನ್ನೆ ನಾನು RDPR ಮಿನಿಸ್ಟ್ರು ಇಬ್ಬರು ಕುಳಿತುಕೊಂಡು ದೇವರಾಜ ಅರಸೂರ ಒಂದು ಹೆಸರಿನಲ್ಲಿದ್ದಂಥ ಅದರಲ್ಲಿ 39,000 ಮನೆಗಳನ್ನು ಇವಾಗಲೇ ನಾವು ಕೊಟ್ಟಿದ್ದೀವಿ. ಯಾರು ಸುಡುಗಾಡು ಶುದ್ಧ ಮತ್ತು ಕೊನೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇರ್ತಕ್ಕಂಥ ಕಾಡುಗಳರಿಂದ ಹಿಡಿದು ಅದಕ್ಕೋಸ್ಕರವಾಗಿ RDPRಿಂದನೂ ಕೂಡ ನಾವು ಯಾವ ರೀತಿ ಹಣವನ್ನು ಪಡ್ಕೋಬೋದು ಅವರ ಒಂದು ಇದಕ್ಕೆ ಅನ್ನೋದನ್ನು ಒಂದು ಹಂತಕ್ಕೆ ತಂದಿದ್ದೀವಿ ಸನ್ಮಾನ್ಯ ಅಧ್ಯಕ್ಷ. ಒಂದು ನಾನು ರಘುಮೂರ್ತಿಯವರಿಗೆ ಶಿವಲಿಂಗೇಗೌಡರು ಅನ್ನೋದಕ್ಕಿಂತ ಹೆಚ್ಚಾಗಿ ಶಿವಲಿಂಗೇಗೌಡರು ಯಾವಾಗ ಸಿಕ್ಕಿದ್ರು ಕೂಡ ಅವ್ರ ಕಳಕಳಿಗೆ ನಾನು ಮೆಚ್ಕೋಬೇಕಾಯ್ತದೆ. ಒಂದು ಇವರೆಲ್ಲ ಮನಸ್ಸು ಮಾಡಿದೆ, ಒಬ್ಬ ಮನೆ 5.5 ಲಕ್ಷ 6 ಲಕ್ಷ 5 ಲಕ್ಷ ರೂಪಾಯಿ ಮನೆ ಏನಾಗ್ತದೆ, ಆ ಮನೆಯ ಒಡೆತನ ಆಗುವಾಗ ಒಂದು ಲಕ್ಷ 1.5 ಲಕ್ಷ ದುಡ್ಡು ಕಟ್ಟೋದು ಅಂತ ದೊಡ್ಡದಾಗೋದಿಲ್ಲ. ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಕೇವಲ 65-70 ಸಾವಿರ ಆಯ್ತದೆ ಪ್ರಿಯಾಂಕ. ಆದ್ದರಿಂದ ಜನರಲ್ಲೂ ಕೂಡ ಇದ್ರು ಒಂದು ಭಾವನೆ ಬರಬೇಕು. ಎಲ್ಲವನ್ನು ಕೂಡ ಸರ್ಕಾರನೇ ಕೊಡ್ತದೆ, ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ಅಂದರೆ ಅವ್ರದ್ದು ಏನಾದರೂ ಒಂದು ಇರಬೇಕಾಯ್ತದೆ. ಈ ಕೆಲಸವನ್ನು ಹಿಂದೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಇವತ್ತು ನಾವು ಹಂತ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಕೊಡ್ರೆ 1.5-2 ತಿಂಗಳು ನಮಗೆ ಟೈಮ್ ಕೊಡಿ, ಇದನ್ನು ಯಾವ ರೀತಿ ನಮ್ಗೆ ಸಹಕಾರ ಕೊಡಿ. ನೀವು ಹೋದ ತಕ್ಷಣ ನೀವೇ ಭಾಷಣ ಮಾಡಿಬಿಟ್ರೆ ಸರ್ ಏನು ಕೊಡಬೇಡ್ರೆ, ನೀವು ನಾವು ಏನು ಬೇಡ ನಾವು ಮಾಡಿಸ್ತೀನಿ ಸರ್ಕಾರದಿಂದ ಅಂದರೆ ಸರ್ ನುಂಗ್ನಾರದ ಬಿಸಿ ತುಪ್ಪ ಆಯ್ತದೆ. ಸರ್ ಒಂದ್ನಿಮಿಷ ಡಾಕ್ಟರ್ ಕೂತ್ಕೊಳ್ಳಿ, ರಘುಮೂರ್ತಿ. ನಾನು ಅದಕ್ಕೋಸ್ಕರವಾಗಿ ನಿಮ್ಮ ಚಳಕೆರೆಗೂ ಬರ್ತೀನಿ, ನಿಮ್ಮ ಜೊತೆ ನಿಮ್ಮ ಅಧಿಕಾರಿಗಳನ್ನೂ ಕರೆಯೋಣ, ಬ್ಯಾಂಕರ್ಸ್ನು ಕರೆಯೋಣ, ಚರ್ಚೆ ಮಾಡೋಣ. ಕೇವಲ ಇದು ಒಂದು ತಾಲೂಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ನಾವು ಯೋಜನೆಗಳನ್ನು ಕೈಗೆತ್ಕೊಂಡಿದ್ದೀವಿ ಬಡವರ ಪರವಾಗಿ, ಇದೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಅದಕ್ಕೆ ಪ್ರಾಮಾಣಿಕ. ಸಚಿವರು ಹೇಳಿರೋದೆಲ್ಲ ಕರೆಕ್ಟಾಗಿದೆ ಸರ್. ನಮ್ದು ಏನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಅಂದರೆ ಸರ್, ಅದು ಆರ್ಡರ್ ಆಗಿರೋದ್ರಿಂದ ಈಗ ಹೊಸ ಮುಖ್ಯಮಂತ್ರಿಗಳು ಬಂದರೆ ಯಡಿಯೂರಪ್ಪ ಸಾಹೇಬ್ ಇದ್ದಾಗೂ ಅದನ್ನು ಮಾಡ್ತಾ ಇದ್ರು, ಇವಾಗ ಬಂದಿದ್ದಾರೆ ಅವ್ರು ಕನ್ವಿನ್ಸ್ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮನೆಗಳು ಮೋರ್ ದೆನ್ 50% ಇದ್ದಾವೆ, ಆಮೇಲೆ ಮೈನಾರಿಟಿ ಇದ್ದಾವೆ, ಆಮೇಲೆ ಕಾರ್ಮಿಕ ಇಲಾಖೆಯಿಂದ ಯಾರು ತೊಗೋಬೇಕು ಅದನ್ನು ತೊಗೊಂಡು ಸರ್ ಇದೊಂದು ಈ ಯೋಜನೆಯನ್ನು ಕಂಪ್ಲೀಟ್ ಮಾಡಿ. ಇನ್ನು ಬೇರೆದೇನಿದೆಯಲ್ಲ ಸರ್ ನಿಮ್ಮ ಯೋಜನೆ ಪ್ರಕಾರ ನಾವು ಮನವೊಲಿಸೋದು ಅದೆಲ್ಲ ಮಾಡ್ತೀವಿ, ಅದು ಒಂದು. ಆಮೇಲೆ ಇನ್ನೊಂದು ಸರ್, ನಮಗೆ ದೇವರಾಜ ಅರಸು ಯೋಜನೆಯಲ್ಲಿ 3,502 ಮನೆ ನಮ್ಮ ಸಚಿವರು ಕೊನೆಗೂ ಬೇರೆ ಬೇರೆ ಕಾರಣಗಳಿದ್ವು, ಆದ್ರೂ ನಮ್ಮ ಕಮಿಟಿ ಮುಖಾಂತರ ಒತ್ತಾಯಿಸೆ ಮುಖಾಂತರ ನಮ್ಮ ಯಾರು ಸಾರಮಹೇಶ್ ಸರ್ ನಮ್ಮ ಶಾಸಕರು ಇದೆ, ಶಾಸಕರಿದ್ದಾರೆ ಆ ಕಮಿಟಿನಲ್ಲಿ, ಏನು ಹಿರಿಯ ಅಧಿಕಾರಿಗಳು ಬಂದು ಅವ್ರಿಗೂ ಮನವರಿಕೆ ಮಾಡಿದ್ರೆ ನಮ್ಮ ಸಚಿವರು ಅವರು ಮಾಡಬೇಕಂತಿದ್ರು.
ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ 5 ತಾಲೂಕು ಮಾಡಿದ್ರು ಒಂದು ವರ್ಷದಿಂದ ನಮಗೆ ಅದನ್ನ ಹಿಂದಿಟ್ಟಿದ್ರು ಅರವಿಂದ್ ಸಚಿವರು ಅದನ್ನ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ರಘುಮೂರ್ತಿ ಕೇಳೋಣ ಅರವಿಂದ್ ಲಿಂಬಾವಳಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಹೇಳ್ತಾ ಇರೋದು ಒಂದು ಪಾರ್ಟ್ ನಾವು ಫಲಾನುಭವಿಗಳು ಕಟ್ಟುವ ಪ್ರಯತ್ನ ಮಾಡಿ ಅವ್ರಿಗೆ ಪ್ರೇರಣೆ ಕೊಡಿ ಇದು ಒಂದು ಭಾಗ ಎರಡನೇ ನನ್ನ ಕ್ಷೇತ್ರದೇ ಉದಾಹರಣೆ ತಗೊಳ್ತೀನಿ ಅವ್ರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ ಮನೆ ಕಟ್ಟಿ ಆಗಿದೆ ದುಡ್ಡು ಕಟ್ತಾ ಇದ್ದಾರೆ ಕೊಡ್ರಿ ಅಲರ್ಟ್ ಮಾಡ್ರಿ ಅಂದರೆ ಇವ್ರ ಇಲಾಖೆ ಅಧಿಕಾರಿಗಳು ಅಲರ್ಟ್ ಮಾಡೋಕ್ಕೆ ತಯಾರಿಲ್ಲ ಮನೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಕಟ್ಟಿರೋ ಬಿಲ್ಡಿಂಗಿಗೆ ಸುಣ್ಣ ಮತ್ತು ಸಿಮೆಂಟು ಕಿತ್ಕೊಂಡು ಬರ್ತಾ ಇದೆ ನಾನು ಇಂಥ ಒಂದು ಒಳ್ಳೆ ಜಾಗ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಎರಡು ಕಡೆಗಳ ಉದಾಹರಣೆಗಳನ್ನು ಅವ್ರ ಜೊತೆಗೆ ಸಭೆ ಮಾಡಿ ಹೇಳಾಯಿತು ಇನ್ನೂವರೆಗೆ ಇವರ ಅಧಿಕಾರಿಗಳು ಆಯ್ಕೆ ಪಟ್ಟಿ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು ಆಯ್ಕೆ ಮಾಡ್ತಾರೋ ಅವ್ರಿಗೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಬಂದಿದೆ ನನ್ನ ಕ್ಷೇತ್ರದಲ್ಲಿ ಮನೆ ಕಟ್ಟಿದ್ದಾರೆ 50% ಶಾಸಕರು ಹೇಳಿರುವಂಥ ಫಲಾನುಭವಿಗಳಿಗೆ ಸ್ಥಳೀಯರಿಗೆ ಕೊಡಬೇಕು ಅಂತ ಮಂತ್ರಿಗಳು ಹೇಳಿ ಆಯಿತು ಆದರೆ ನಾವು ಪಟ್ಟಿ ಕೊಟ್ಟರೆ ಅದನ್ನು ಅಪೂರ್ಣೇ ಮಾಡಲ್ಲ ಅವರು ಯಾರ್ಯಾರೋ ಬಂದು ಆ ಮನೆಗಳಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲ ಹಾಳಾಗೋಗುತ್ತೆ ಇದಕ್ಕೇನು ಹೇಳ್ತಾರೆ ಸಚಿವರು ಗೊತ್ತಿಲ್ಲ ನನಗೆ ಅಧ್ಯಕ್ಷರೇ ಹಿರಿಯರಾದ ಮಿತ್ರರಾದ ಅರವಿಂದ್ ಲಿಂಬಾವಳಿ ಅವರು ಹೇಳಿದ್ದು ಸತ್ಯ ಇದೆ ನಾವು ಹಿಂದೆ ಇದ್ದಾಗ 20 ಎಕರೆ ಜಾಗವನ್ನು ಭಾರಿ ಒಳ್ಳೆ ಜಾಗನ ಕೊಟ್ಟು ನಾನೇ ಹೋಗಿ ಸ್ವತಃ ಅದನ್ನು ಹ್ಯಾಂಡ್ ಓವರ್ ಮಾಡಿ ಕೆಲಸ ಶುರು ಮಾಡಿ ಮನೆಗಳು ಕಟ್ಟಿದ್ವಿ ಆ ಕಟ್ಟೋದ್ರೊಳಗಡೆ ನಮ್ಮ ಟರ್ಮ್ ಮುಗಿದಿತ್ತು ಮುಂದೆ ಬಂದಂಥ ಸರ್ಕಾರ ಏನು ಮಾಡಿತು ಫಲಾನುಭವಿಗಳಿಗೆ ಆಯ್ಕೆ ಮಾಡುವಾಗ ಆ ಕ್ಷೇತ್ರದಲ್ಲಿ ನೀಡಿ ಸಾರಿದ್ದಾರೆ ಬಡವರು ಯಾರಿದ್ದಾರೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ 50% ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಮಾಡಿದಾಗ ಹುಚ್ಚುಮದ್ವೆಲ್ಲಿ ಉಂಡೋನೇ ಜಾಣ ಅಂತ ಹೇಳಿ ಯಾರನ್ನೋ ಕರ್ಕೊಂಡೋಗಿ ಸೇರಿಸೋದು ನಾನು ಅರವಿಂದ್ ಅವರು ಕುಳ್ತ್ಕೊಂಡು ಮಾತಾಡಿ ಅಧಿಕಾರಿಗಳು ಸಭೆ ಮಾಡಿ ಒಂದಷ್ಟು ಜನ ಫೋರ್ಸಬಲ್ಲಿ ತೆಗೆದಾಕಿದ್ವಿ ತೆಗೆದಾಕಿದ ತಕ್ಷಣ ಯಾರಿದ್ದಾರೆ ಬಡವ ಪಾಪ ತೊಲೆ ಬಟ್ಟೆ ಇಲ್ದೋದನ್ನು ಶೆಡ್ಡಲ್ಲಿರೋನು ಹೋಗಲ್ಲಿ ಸೇರಿಕೊಂಡ್ರೆ ರಾತ್ರಿ ರಾತ್ರಿ ಹೋಗಿ ಒಂದು ದೊಡ್ಡ ಇದು ಗುಂಪು ಅವ್ರನ್ನ ತೆರವು ಮಾಡ್ತಕ್ಕಂಥ ಕೆಲಸ ಆಗಿತ್ತು ಮತ್ತೇನು ಸಭೆ ಮಾಡಿದ್ದೀನಿ ಒಂದು ಕೆಲವಾರು ವಿಚಾರಗಳಲ್ಲಿ ಕಟ್ಟಿದ ತಕ್ಷಣ ಮನೆಗಳನ್ನು ಇವರೇ ಒಂದು ಇದು ಮಾಡಿ ಯಾರಿಗೆ ಯಾರಿಗೆ ಮಾಡಿರ್ತೀವೋ ಅವ್ರು ಬಿಡ್ತಾರೆ ಇನ್ಯಾರೋ ಸೇರಿಕೊಳ್ತಾ ಇದ್ರು ಇವಾಗ ಒಂದೊಂದು ಹಂತವಾಗಿ ಎಲ್ಲವನ್ನು ಕೂಡ ಖಾಲಿ ಮಾಡಿಸ್ಕೊಂಡು ಎಷ್ಟು ಮಟ್ಟಿಗೆ ಸಾಧ್ಯ ನಾವು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ದಿನ ಬೆಳಗಾದ್ರೆ ಒಂದು ರೀತಿ ಸಂಘರ್ಷದ ವ್ಯವಸ್ಥೆಯಲ್ಲಿ ಬಡವರನ್ನ ನಾವು ದಾರಿಗೆ ತರ್ತಕ್ಕಂಥದ್ರಲ್ಲಿ ನೀಡಿ ಸ್ಕೇಕ್ ಕೊಡ್ತಕ್ಕಂಥದ್ರಲ್ಲಿ ಒದ್ದಾಡ್ತಾ ಇದ್ದೀವಿ ನಾನು ಅರವಿಂದ್ ಅವ್ರಿಗೆ ಶನಿವಾರ ಇಲ್ಲಾಂದ್ರೆ ಮಂಗಳವಾರ ದಿನ ಮಂಗಳವಾರ ಬೆಳಿಗ್ಗೆ ಶಾಸನ ಸಭೆ ಇರುವಾಗ ಕರಿತೀನಿ ಬಟ್ ಅವರು ಕೂಡ ಎಲ್ಲ ಒಂದು ಕಡೆ ನಮ್ಗೇನಾಗಿದೆ ಹಿಂದೆ ಮಾಡಿದಂಥ ಅವ್ರು ಬಂದು ಸೇರ್ಕೊಬಿಟ್ಟಿದ್ದಾರೆ ಬೋರ್ಡ್ನಲ್ಲೂ ಕೂಡ ಅವ್ರಿಗೆ ಅಪ್ರೂವಲ್ ಆಗ್ಬಿಟ್ಟಿದೆ ಏನೆಲ್ಲ ಆಗಿದೆ ತೊಂದರೆಯಿಂದ ಸ್ವಲ್ಪ ಗೊಂದಲ ಆಗಿದೆ ಇದು ಕೇವಲ ಬರೀ ಮಹದೇವಪುರ ಒಂದರಲ್ಲೆಲ್ಲ ಎಲ್ಲೆಲ್ಲಿ ತುಂಬ ಕಾಸ್ಟ್ಲಿ ಜಾಗಗಳಿದೆ ಆ ಕಾಸ್ಟ್ಲಿ ಜಾಗದಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆ ತುಂಬ ರಾಜಾರೋಸವಾಗಿ ನಡೀತಾ ಇತ್ತು ಅದಕ್ಕೆ ಒಂದು ತಾಪತ್ರಿಕೆ ತಂದಿದ್ದೇನೆ ಒಂದು ಸತ್ಯ ಏನವ್ರು ಕೊಡ್ತಾ ಇದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡಿದೆ ತಮ್ಗೆ ಗೊತ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷೆ ಯಾರು ನಾವು ಮಾಜಿ ಸೈನಿಕರಿಗೆ ಕೊಟ್ಟಿದ್ವಿ ಅವ್ರದೇ ಕ್ಷೇತ್ರದಲ್ಲಿ ಆ ಮಾಜಿ ಸೈನಿಕರು ಮನೆ ಕಟ್ಟಿ ಎಲ್ಲ ರೆಡಿ ಆಗಬೇಕಾದ್ರೆ ನಮ್ಮ ಅವಧಿ ಮುಗೀತು ಬೇರೆಯವ್ರು ಬಂದು ಕುಳ್ತಿದ್ರು ನಾನೇ ಸ್ವತಃ ಅವ್ರ ಜೊತೆಲೇ ಹೋಗಿ ಅಲ್ಲೇ ಕುಳಿತು ಅಲ್ಲೇ ಚರ್ಚೆ ಮಾಡಿ ಮಾಡಿ ಕೆಲವರನ್ನ ಖಾಲಿ ಮಾಡಿಸಿ ಯಾರಿಗೂ ನೀಡಿಸಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನನ್ನ ಇತಿಮಿತಿಯಲ್ಲಿ ಎಷ್ಟು ಮಾಡಬೇಕು ಆದರೆ ಇದನ್ನು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ ಇದನ್ನು ಬಗೆಹರಿಸ್ತಾರೆ.